ಬಾಗಲಕೋಟೆಯ ಶ್ರೀ ಮಧ್ವೀರ ಶೈವ ಶಿವಯೋಗಿ ಮಂದಿರದಲ್ಲಿ ಸಹಸ್ರಾರು ಹರಗುರು ಚರಮೂರ್ತಿಗಳಿಂದ ಜಾಗರಣೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಿಂದ 10 ಕಿಲೋಮೀಟರ್ ದೂರದಲ್ಲಿ ಮಲಪ್ರಭಾ ನದಿ ದಂಡೆಯ ಮೇಲೆ ಶ್ರೀ ಹಾನಗಲ್ಲ ಶಿವಯೋಗಿ ಕುಮಾರಸ್ವಾಮಿಗಳು ಸ್ಥಾಪಿಸಿದ ವೀರಶೈವ ಲಿಂಗಾಯತರ ಶ್ರದ್ಧಾ ಕೇಂದ್ರವಾದ ಶಿವಯೋಗಿ ಮಂದಿರವೆಂದೇ ಖ್ಯಾತಿಯನ್ನ ಪಡೆದ ಸ್ಥಳವೇ ಶಿವಯೋಗಿ ಮಂದಿರದ. ಇಲ್ಲಿರುವ ಶ್ರೀ ಮಧ್ವೀರ ಶೈವ ಶಿವಯೋಗ ಮಂದಿರ ಸಂಸ್ಥೆಯ ವತಿಯಿಂದ ಪುಣ್ಯಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಅಹೋರಾತ್ರಿ ಜಾಗರಣೆ ನಡೆಯಿತು. ಈ ಜಾಗರಣೆ ಜಾತ್ರೆಯೆಂದು ಸಹಸ್ರಾರು ಜನ ಹರಗುರು ಚರ ಮೂರ್ತಿಗಳೊಂದಿಗೆ ಮಂದಿರದ ವಟುಗಳು ಉಪಸ್ಥಿತಿಯೊಂದಿಗೆ ಸಾವಿರಾರು ಭಕ್ತರು ರಾತ್ರಿಯಿಡೀ ಎಚ್ಚರದಿಂದ ಇದು ಪರಶಿವನ ಆರಾಧನೆಯನ್ನ ಮಾಡಿದರು. ಸಂಸ್ಥೆಯಲ್ಲಿ ವಟು ಸಾಧನೆ ಮಾಡಿ ನಾಡಿನ ಪ್ರಮುಖ ಮಠಮಾನ್ಯಗಳನ್ನ ಸೇರಿದ ದೇಶದ ವಿವಿಧ ಮಠಗಳ ನೇತೃತ್ವ ವಹಿಸಿಕೊಂಡು ಆ ಮಠಗಳ ಪರಂಪರೆಗಳನ್ನ ಉಳಿಸಿಕೊಂಡು ಶಿಕ್ಷಣ ದಾಸೋಹ ಅಧ್ಯಾತ್ಮದ ಪ್ರಸರಣೆಯಲ್ಲಿ ತೊಡಗಿದ ಹಲವಾರು ಮಠಾಧೀಶರನ್ನ ಹುಟ್ಟುಹಾಕಿದ ಸಂಸ್ಥೆಯಾಗಿದ್ದು ಸಹಸ್ರಾರು ಸ್ವಾಮೀಜಿಗಳ ಮತ್ತು ಒಟ್ಟು ಸಾಧಕರ ನೇತೃತ್ವದಲ್ಲಿ ಜಾಗರಣೆ ನಡೆಯಿತು. ಈ ಜಾಗರಣೆಯಲ್ಲಿ ತೊಡಗಿದ ಮತ್ತು ಶ್ರೀಮಠಕ್ಕೆ ಆಗಮಿಸಿದ ಪ್ರತಿಯೊಬ್ಬ ಭಕ್ತರಿಗೂ ಮಹಾಪ್ರಸಾದವಾಗಿ ಹಾಲು ಗೆಣಸು ಗಜ್ರಿ ಒಣ ಹಣ್ಣುಗಳಾದ ಖರ್ಜುರ ದ್ರಾಕ್ಷಿ ಹಣ್ಣು ಉತ್ತತ್ತಿ ಬಾಳೆಹಣ್ಣು ಮತ್ತು ಅಳಿಟ್ಟುಗಳ ಫಲಾಹಾರ ವ್ಯವಸ್ಥೆಯನ್ನ ಮಾಡಿದ್ರು. ಮಧ್ವೀರ ಶೈವ ಸಂಸ್ಥೆಯ ಉಪಾಧ್ಯಕ್ಷರಾದ ಮುಪ್ಪಿನ ಬಸವ ಮಹಾಸ್ವಾಮೀಜಿಗಳು ಮತ್ತು ಸಂಸ್ಥೆಯ ಧರ್ಮದರ್ಶಿ ಶ್ರೀ ಎಂಬಿ ಹಂಗರಗಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯ ಜವಾಬ್ದಾರಿಯನ್ನ ಹೊಂದಿದ್ದು ಕಂಡುಬಂದಿತ್ತು. ಅರುಣ್ ಕುಮಾರ್ ಮುಚ್ಚಖಂಡಿ ಮಠ್ ಎನ್ಕೆಎಸ್ ಟಿವಿ 4 ನ್ಯೂಸ್ ಬಾಗಲಕೋಟೆ.